ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತನು ಗೌಡ ಕಾಣಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೋಣ. ಏನು ಲಾಗ್ ಅಂತ ಕಾಯ್ತಾ ಇದ್ದೀರಾ? ನಾನು ಯಾಕೆ ಇನ್ನೂ ಏನು ಲಿಪ್ಸ್ಟಿಕ್ ಕಾಜಲ್ ಏನೂ ಹಾಕ್ಕೊಂಡಿಲ್ಲ ಅಂತ ಅಂದರೆ, ಎಸ್, ನಾನು ತೋರಿಸ್ತಾ ಇದ್ದೀನಿ ಇವತ್ತೊಂದು ಸಿಂಪಲ್ಲಾಗಿ ಈಸಿಯಾಗಿ ಮನೇಲೇ ಇರೋ ಐಟಮ್ನ ಯೂಸ್ ಮಾಡಿಬಿಟ್ಟು ಹೆಂಗೆ ನಾವು ಫೇಸ್ ಪ್ಯಾಕ್ನ ಮಾಡೋದು ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ನಾನು ಹೇರ್ನ ಟೈ ಮಾಡ್ಕೋತಾ ಇದ್ದೀನಿ. ಸೊ ನಾನು ಹೇರ್ನ ಟೈ ಮಾಡ್ಕೋತಾ ಇದ್ದೀನಿ ಈಗ ನೋಡಿ. ನೀವು ಈ ಥರ ಹೇರ್ನ ಟೈ ಮಾಡ್ಕೋಬೇಕು. ಒಂದು ನಿಮಿಷ ತೋರಿಸ್ತೀನಿ. ಲೈಕ್ ದಿಸ್ ನೋಡಿ, ಈ ಥರ ಒಂದು ಸ್ವಲ್ಪನೂ ಬಿಡ್ದಂಗೆ ಹೇರ್ನ ಟೈ ಮಾಡ್ಕೋಬೇಕು. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಪ್ಲೀಸ್ ಯಾರೂ ಸ್ಮೂತಿಂಗ್ ಆಗಲಿ ಮತ್ತು ಸ್ಟ್ರೈಟ್ ಹೇರ್ ಆಗಲಿ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ, ಇಟ್ಸ್ ರಿಯಲ್ ಏರ್ ಇಸ್ ರಿಯಲ್ ಏರ್, ಡೂಪ್ಲಿಕೇಟ್ ಏರ್ ಇಸ್ ಡೂಪ್ಲಿಕೇಟ್ ಏರ್. ಆಯ್ತು, ಅರ್ಥ ಆಯಿತು ಅನಿಸುತ್ತೆ. ಸೊ ಅದೇನಾಗುತ್ತೆ ಅಂದರೆ ಡ್ಯಾಮೇಜಸ್ ಆಗುತ್ತೆ, ಏರ್ಗೆ ಸ್ಟ್ರೆಂತ್ ಇರಲ್ಲ. ನಾನು ಮಾಡಿಸ್ಕೊಂಡಿದ್ದೆ, ನನಗೆ ಗೊತ್ತಿರಲಿಲ್ಲ, ನಾನು ಮಾಡಿಸ್ಕೊಂಡಿದ್ದೆ. ಆಮೇಲೆ ನೋಡಿ, ಬೆಳೀತಾ ಬೆಳೀತಾ ಮುಂದೆ ಹಿಂಗೆ ಬರುತ್ತೆ, ಕೆಳಗಡೆ ಫುಲ್ ಸ್ಟ್ರೈಟ್ ಇರುತ್ತೆ. ಮತ್ತು ಕೆಳಗಡೆ ಕೂದಲಿಗೆ ನಮಗೆ ಸ್ಟ್ರೆಂತ್ ಇರಲ್ಲ ಅದು, ಯಾಕೆಂದರೆ ಅದು ಏನೇನೋ ಕೆಮಿಕಲ್ಲೆಲ್ಲ ಹಾಕಿ ಯೂಸ್ ಮಾಡಿರ್ತಾರಲ್ಲ, ಸೊ ಅದಿರಲ್ಲ. ಓಕೆ, ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಇವತ್ತು ನಾನು ಏನು ಹೇಳ್ತಿದ್ದೀನಿ ಅಂತ ಅಂದರೆ, ಸೊ ಹನಿ ಮತ್ತು ಟರ್ಮರಿಕ್ ಇದೆರಡು ಯೂಸ್ ಮಾಡಿ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ನಾನಿವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ನಿಮ್ಗೆ ಎಷ್ಟು ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ಸೊ ನಾನು ಒಂದು ಸ್ಪೂನಷ್ಟು ಟರ್ಮರಿಕ್ ತೊಗೋತಾ ಇದ್ದೀನಿ, ಒಂದು ಸ್ವಲ್ಪ ಫೇಸ್ಗೆ. ನೆಕ್ಸ್ಟ್ ಏನು ಮಾಡಿ ಅಂತ ಅಂದರೆ, ಇದನ್ನು ಫೇಸ್ಗೆ ಯೂಸ್ ಮಾಡೋಕ್ಕೇ ಇಟ್ಕೊಂಬಿಟ್ಟಿದ್ದೀನಿ. ನಾನು ಇದನ್ನು ತಿನ್ನೋದಕ್ಕಾಗಲಿ ಯೂಸ್ ಮಾಡೋಲ್ಲ, ಬರೀ ಫೇಸ್ಗೆ ಯೂಸ್ ಮಾಡ್ತೀನಿ. ಸೊ ಹನಿ ನೋಡಿ, ಹನಿ ಹನಿನೂ ಅಷ್ಟೆ, ಒಂದು 2 ಸ್ಪೂನ್ ಹಾಕ್ಕೊಳ್ಳಿ, ಯಾಕೆಂದರೆ ನಿಮಗೆ ಫೇಸ್ ಫುಲ್ ಆಗಬೇಕಲ್ಲ. ಇದು ಏನಕ್ಕೆ ಯೂಸ್ ಅಂತ ಅಂದರೆ, ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ, ಬಿಸಿಲಲ್ಲಿ ಓಡಾಡ್ತೀರಾ ಮತ್ತು ಫೇಸೆಲ್ಲ ಬಂದು ರಫ್ ಆಗುತ್ತೆ. ಇದು ಸ್ವಲ್ಪ ಯೂಸ್ ಮಾಡಿದ್ರೆ ಸ್ವಲ್ಪ ಏನು ಸ್ಮೂತ್ನೆಸ್ ಇರುತ್ತೆ ನೋಡಿ. ಇದನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ನಾವು ನೀಟಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಈ ಥರ ನೋಡಿ, ಈ ಥರ ನೋಡಿ ತೋರಿಸ್ತೀನಿ, ಕಾಣಿಸ್ತಿದೆಯಾ? ಈ ಥರ ಪೇಸ್ಟ್ ಮಾಡ್ಕೋಬೇಕು ಈ ಥರ. ಇನ್ನೊಂದು ಟಿಪ್ಸು ಕೊಟ್ಟಿದ್ದೆ ನಾನು, ಮೊಸರು ಯೂಸ್ ಮಾಡಿಬಿಟ್ಟು ಹಾಲು ಯೂಸ್ ಮಾಡೋದು ಅದೊಂಥರ ಇದೆ. ಮತ್ತು ಈಗ ಇದೊಂದು ಮಾಡ್ತಾ ಇದ್ದೇನೆ ನೋಡಿ, ಈ ಥರ ನೀಟಾಗಿ ಪೇಸ್ಟ್ ಕಾಣಿಸ್ತಿದ್ಯಾ? ಎಸ್, ಈ ಥರ ನೀಟಾಗಿ ನಾವು ಪೇಸ್ಟ್ ಮಾಡ್ಕೋಬೇಕು. ಮತ್ತು ಸಕ್ಕರೆನೂ ಹಾಕ್ತಾರೆ, ಸಕ್ಕರೆ ಮತ್ತು ಕಾಫಿ ಪುಡಿ ಹಾಕ್ಬಿಟ್ಟು ಹನಿ ಹಾಕಿ ಮಾಡ್ತಾರೆ, ನನಗೆ ಅದಿಷ್ಟ ಇಲ್ಲ. ಸೊ ಅದನ್ನು ಮಾಡ್ಕೋಬೋದು. ಎಸ್ ನೋಡಿ, ಪೇಸ್ಟ್ ನೀಟಾಗಿ ಪೇಸ್ಟ್ ಆಗಿದೆ. ಸೊ ನಾನು ಇದೇ ಸ್ಪೂನ್ಗಳನ್ನ, ನಾನು ಇದೇ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡೋಕ್ಕೂ ನೋಡಿ. ಈ ಥರ ತಗೊಳ್ಳಿ, ಈ ಥರ ಹಚ್ಕೋಬೇಕು ಈ ಥರ. ಎಸ್ ಈ ಥರ ನೀಟಾಗಿ ನಾವು ಇದು ಮಾಡಿಕೊಂಡು, ಎಲ್ಲೆಲ್ಲಿ ಬ್ಲ್ಯಾಕ್ ಡಾರ್ಕ್ ಸರ್ಕಲ್ಸ್ ಇದೆಯಾ ಅಲ್ಲಿ ನೀಟಾಗಿ ಈ ಥರ ಹಚ್ಕೋಬೇಕು. ಕೂದಲಿಗೆ ಹಚ್ಕೋಬೇಡಿ, ವೈಟ್ ಆಗುತ್ತೆ ಕೂದಲು. ಜೇನುತುಪ್ಪ ಸೋಕಿದ್ರೆ ಕೂದಲು ವೈಟ್ ಆಗುತ್ತೆ. ಐಬ್ರೋಗೆ ಹಾಕಿದ್ರೆ ಏನೂ ಆಗಲ್ಲ. ಸೊ ನಾನು ಐಬ್ರೋಗೆ ಹಾಕ್ತಾ ಇಲ್ಲ ನೋಡಿ, ಈ ಥರ ಈ ಥರ ಹಾಕ್ಕೊಂಡು, ಎಸ್ ಈ ಥರ ನೋಡಿ, ಈ ಥರ. ಓಕೆ ಫ್ರೆಂಡ್ಸ್, ನಾನು ಇದನ್ನು ನೀಟಾಗಿ ಫುಲ್ ಫೇಸ್ ಪ್ಯಾಕ್ ಮಾಡಿಬಿಟ್ಟು ನಾನು ಹೇಗೆ ಕಾಣಿಸ್ತೀನಿ ಅಂತ ವಿಡಿಯೋ ತೋರಿಸ್ತೀನಿ, ಓಕೆನಾ? ಚಡಾ ನೋಡಿ ಹೇಗೆ ಕಾಣಿಸ್ತಿದ್ದೀನಿ, ಭಯ ಪಡ್ಕೋಬೇಡಿ, ಇದು ಫೇಸ್ ಪ್ಯಾಕ್ ಅಷ್ಟೇ. ಇದನ್ನು ಹಾಕ್ಕೊಂಡು ಮತ್ತೆ ಈ ಥರ ನೀಟಾಗಿ ಸ್ಕ್ರಬ್ ಮಾಡಿ ನೋಡಿ, ಈ ಥರ ನೋಡಿ. ಈ ಥರ ಹೋಗ್ಬೇಕು ಕೈ ನೋಡಿ, ಈ ಥರ
ಎಸ್ ಕಾಣಿಸ್ತಿದೆಯಾ? ಸೊ ಇದನ್ನ ನೀವು ಒಂದು 5-10 ಮಿನಿಟ್ಸ್ ಬಿಟ್ಟರೆ, ಮತ್ತು ಹಾಟ್ ಜಾಸ್ತಿ ಹಾಟ್ ವಾಟರ್ ಬೇಡ, ಒಂದು ಮೀಡಿಯಮ್ ಹಾಟ್ ವಾಟರ್ ತೊಗೊಂಡು ಫೇಸ್ನ ಫುಲ್ ವಾಶ್ ಮಾಡ್ಕೊಳ್ಳಿ, ಓಕೆನಾ? ನಾನು ವಾಶ್ ಮಾಡ್ಕೊಬಂದ್ಬಿಟ್ಟು ರಿಸಲ್ಟ್ ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಬಾಯ್. ಹಾಯ್, ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಬಂದಿದ್ದೀನಿ. ಸೊ ನಾನೀಗ ಟಿಶ್ಯೂವಲ್ಲಿ ಫೇಸ್ನ ವಾಶ್ ಮಾಡ್ಕೋತಾ, ಲೈಕ್ ರಬ್ ಮಾಡ್ಕೋತಾ ಇದ್ದೀನಿ, ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಿದೆಯಲ್ಲ. ಆಮೇಲೆ ಏನು ಗೊತ್ತಾ, ಜಾಸ್ತಿ ಟವಲಲ್ಲೂ ಯೂಸ್ ಮಾಡಬಾರ್ದು ಫೇಸ್ನ, ರಫಾಗಿ ಫೇಸ್ನ ಯೂಸ್ ಮಾಡ್ಬಾರ್ದು. ಸ್ವಲ್ಪ ಜನ ಕಾಟನಲ್ಲಿ ಯೂಸ್ ಮಾಡ್ತಾರೆ ಫೇಸ್ನ ವಾಶ್ ಮಾಡೋಕ್ಕೆ, ಕಾಟನ್ ಯೂಸ್ ಮಾಡ್ತಾರೆ ರಬ್ ಮಾಡೋಕ್ಕೆ. ನೋಡಿ, ಕಾಣಿಸ್ತಿದೆಯಲ್ಲ. ಎಸ್, ಸೊ ನಿಮಗೆ ಲಿಪ್ಸ್ ಬ್ಲ್ಯಾಕ್ ಇದ್ದವ್ರು ಏನು ಮಾಡಿ ಅಂತ ಅಂದರೆ, ಕಾಫಿ ಪೌಡರ್ ಮತ್ತು ಸ್ವಲ್ಪ ಸಕ್ಕರೆ ಸ್ವಲ್ಪ ಜೇನುತುಪ್ಪ, ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಲಿಪ್ಸ್ಗೆ ಎಲ್ಲಿ ನಿಮಗೆ ಬ್ಲ್ಯಾಕ್ ಸರ್ಕಲ್ಸ್ ಡಾರ್ಕ್ ಸರ್ಕಲ್ಸ್ ಇದೆಯೋ ಅಲ್ಲಿಗೆ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಅದೂ ಅಷ್ಟೇ ನೋಡಿ. ಎಸ್ ಎಸ್. ಸೊ ಫ್ರೆಂಡ್ಸ್, ಅವಾಗ ಹೆಂಗಿದೆ ಇವಾಗ ಹೇಗಿದ್ದೀನಿ ನೋಡಿದ್ರಲ್ಲ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂತಂದರೆ, ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಲೈಕ್ ಕಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬರ್ ಮತ್ತು ಬೆಲ್ ಒತ್ತೋದನ್ನ ಮರಿಬೇಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮಗೆ ಬೆಲ್ ಒತ್ಕೊಂಡು ಓದ್ಕೊಳ್ಳಿ ಅಂತ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಏನು ಅಂತ ಅಂದರೆ ಹೇಳಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಬಾಯ್.